ಒಂದೂರಲ್ಲಿ ಒಂದು ಮನೆ, ಆ ಮನೆಯಲ್ಲಿ ಒಬ್ಬ ಹುಡುಗ, ಜೊತೆಗೆ ತಾಯಿ ತಂಗಿ ಎಲ್ಲ ಇದ್ರು. ಅವನಿಗೆ ಚಿಕ್ಕನಲ್ಲಿಯೇ ತಂದೆ ತೀರ್ ಹೋಗಿದ್ರು. ಆ ಹುಡುಗನಿಗೆ ಒಂದು ಆಸೆ, ಅದ್ ಏನಪ್ಪ ಅಂದ್ರೆ ಅವನೊಬ್ಬ ದೊಡ್ಡ ವ್ಯಾಪಾರಸ್ಥನಾಗಿ ತನ್ನ ತಾಯಿ ಮತ್ತು ತಂಗಿನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಕನಸ್ ಕಂಡ ಮೇಲೆ ಸುಮ್ನೆ ಕೂರಕ್ಕಾಗತ್ತಾ? ಏನಾದ್ರೂ ಮಾಡ್ಲೇಬೇಕು ಅಂತ ನಿರ್ಧಾರ ಮಾಡಿ ಒಂದು ದಿನ ತನ್ನ ತಾಯಿಯ ಬಳಿ, ಅಮ್ಮ, ಇನ್ನು ಮುಂದೆ ನೀನು ಕೆಲಸಕ್ಕೆ ಹೋಗೋದು ಬೇಡ, ನಾನು ಹೋಗ್ತೀನಿ, ತಂಗಿನ ಮತ್ತು ನಿನ್ನ ಚೆನ್ನಾಗಿ ನೋಡ್ಕೋತೀನಿ. ಹೌದಾ? ಮೊದಲು ನೀನು ದೊಡ್ಡವನಾಗು, ಆಮೇಲೆ ಕೆಲಸಕ್ಕೆ ಹೋಗುವಂತೆ. ಇಲ್ಲಮ್ಮ, ನಾನು ದೊಡ್ಡ ವ್ಯಾಪಾರಿ ಆಗಲೇಬೇಕು, ಅದಕ್ಕೆ ಇಂದಿನಿಂದಲೇ ಪ್ರಯತ್ನ ಮಾಡಬೇಕು. ಸರಿ, ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀಯಾ? ಏನಾದರೂ ಚಿಕ್ಕ ವ್ಯಾಪಾರ ಮಾಡ್ತೀನಿ. ಅದಕ್ಕೂ ಬಂಡವಾಳ ಅಂದರೆ ಹಣ ಎಲ್ಲಿಂದ ತರ್ತೀಯ? ಶೆಟ್ಟರ ಹತ್ತಿರ ಸಾಲ ಕೇಳ್ತೀನಿ. ಸರಿಯಪ್ಪ, ಕೊಟ್ರೆ ಇಸ್ಕೋ. ನೀನು ಇನ್ನ ಚಿಕ್ಕವನು, ನಿನಗೆ ಸಾಲ ಕೊಡಲು ಆಗುವುದಿಲ್ಲ, ಹೋಗು. ನನ್ನ ತಾಯಿ ನಮ್ಮನ್ನು ಸಾಕಲು ತುಂಬಾ ಕಷ್ಟಪಡುತ್ತಿದ್ದಾರೆ, ಅದಕ್ಕೆ ನಾನು ದುಡಿಯಬೇಕು, ಅದಕ್ಕೆ ನಿಮ್ಮಿಂದ ಸಹಾಯ ಬೇಕು, ದಯವಿಟ್ಟು ಸಹಾಯ ಮಾಡಿ. ಏನಪ್ಪ ಅದು? ಕಾಳಿನ ಚೀಲ ಕೊರೆಯುತ್ತಿದ್ದ ಇಲಿ ಬೋನಿನಲ್ಲಿ ಸಿಕ್ಕಿ ಸತ್ತಿದೆ ಸ್ವಾಮಿ. ಹೌದಾ? ಹೇ, ಆ ಇಲಿನ ಈ ಹುಡುಗನ ಕೈಯಲ್ಲಿ ಕೊಡು. ಏನು ಮುಖ ನೋಡ್ತಾ ಇದೀಯ? ತಗೋ ಈ ಇಲಿನ, ಏನಾದ್ರೂ ಸಹಾಯ ಅಂದ್ಯಲ್ಲ, ನನ್ನ ಕಡೆಯಿಂದ ಈ ಸಹಾಯ ಮಾತ್ರ ಆಗೋದು. ಇದನ್ನ ತಗೊಂಡು ಏನ್ ಮಾಡ್ಲಿ? ಬುದ್ಧಿವಂತ ಆದವನಿಗೆ ಕಸ ಕೊಟ್ರು, ಅದನ್ನ ರಸ ಮಾಡಿ ವ್ಯಾಪಾರ ಮಾಡಿ ತೋರಿಸ್ತಾನೆ ಹುಡುಗ. ಹೋಗು ಹೋಗು. ಈ ಇಲಿ ಕೊಟ್ಟು ತುಂಬಾ ಉಪಕಾರ ಮಾಡಿದ್ರಿ ಶೆಟ್ರೆ, ಈ ಸಾಲನ ಆದಷ್ಟು ಬೇಗ ತೀರಿಸ್ತೀನಿ, ನೀವು ಇದನ್ನ ಲೆಕ್ಕ ಬರ್ಕೊಳ್ಳಿ. ಹೌದೌದೌದೌದು, ಕಸ ಕೊಟ್ರು ಲೆಕ್ಕ ಇಡು ಅಂತ ಹಿರಿಯರು ಹೇಳಿದ್ದಾರೆ, ಹಾಗೆ ಮಾಡ್ತೀನಿ. ಹುಡುಗ ಬಾರೋ ಇಲ್ಲಿ. ಏನ್ ಮಾಡ್ತಾ ಇದೀಯ? ಇಲಿನ ಅದನ್ ಯಾರೋ ತಗೋತಾರೆ? ಬೆಕ್ಕನ್ನು ಸಾಕಿರುವವರು, ನಿಮ್ಮ ಹತ್ರನೂ ಬೆಕ್ಕಿದೆ, ಹಾಗಾದರೆ ಇಲಿ ಬೇಕಾ? ಬೇಕು, ಆದ್ರೆ ಈ ಸತ್ತಿ ಇಲಿಗೆ ಹಣ ಕೊಡಲ್ಲ, ಅದ್ರ ಬದಲು ತಗೋ, ಕಡಲೆಕಾಯಿ ಕೊಡ್ತೀನಿ.
ಯಾರಪ್ಪ ನೀನು? ನಿಮ್ಮ ಹತ್ತಿರ ಸಾಲ ಪಡೆದವನು. ನಾನು ಸಾಲ ಕೊಟ್ಟವರನ್ನ ಮರೆಯೋದಿಲ್ಲ. ನೀನು ನೆನಪಿಗೆ ಬರ್ತಾ ಇಲ್ವಲ್ಲ, ಯಾವಾಗ ಏನು ಸಾಲ ತಗೊಂಡು ಹೋಗಿದ್ದೆ ಹೇಳು. ಶೆಟ್ರೆ, ಮರ್ತಿದ್ದೀರಾ? ಕೆಲವು ವರ್ಷಗಳ ಹಿಂದೆ ಸಾಲ ತಗೊಂಡಿದ್ದೆ. ಬೇಕಾದರೆ ನಿಮ್ಮ ಪುಸ್ತಕ ತೆಗೆದ್ ನೋಡಿ, ನನ್ನ ಹೆಸರು ರಾಮು ಅಂತ ಇರುತ್ತೆ. ಹಾ ಹೌದು, ರಾಮು ಅನ್ನೋ ಹೆಸರು ಇದೆ. ಏನ್ ಸಾಲ ತಗೊಂಡೋಗಿದ್ದೆ? ಸತ್ತು ಇಲಿ. ಹೌದು ಶೆಟ್ರೆ, ತಗೊಳ್ಳಿ ನಿಮ್ಮ ಇಲಿನ. ಹೌದು ಶೆಟ್ರೆ, ನೀವು ಅಂದು ಸತ್ತ ಇಲಿ ಕೊಟ್ರಿ. ನಾನು ಅದನ್ನ ಮಾರಿ ಅದರಿಂದ ಬಂದ ಹಣದಿಂದ ವ್ಯಾಪಾರ ಆರಂಭಿಸಿದೆ. ಇವತ್ತು ಈ ಮಟ್ಟಿಗೆ ಬೆಳೆದೆ. ಇದೆಲ್ಲ ನೀವು ಅಂದು ಹೇಳಿದ ಮಾತು ಮತ್ತು ಕೊಟ್ಟ ಸಾಲದಿಂದ. ಕ್ಷಮಿಸಪ್ಪ, ಅವತ್ತು ನಾನು ನಿನ್ನ ಹಾಸ್ಯ ಮಾಡಿದೆ. ನೀನು ಸಾಧನೆ ಮಾಡಿ ತೋರಿಸಿದೀಯ, ನನಗೆ ಪಾಠ ಕಲಿಸಿದೀಯ. ನೀನು ಅಸಾಧಾರಣ ಹುಡುಗ.